ಹಾಯ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಹೊಸ ವಿಡಿಯೋ 51st ಎಪಿಸೋಡ್ ನಮ್ದು ಬೆಸ್ಟ್ ಆಫ್ ಕೆಸಿಟಿ ಸೀರೀಸ್ ಅಲ್ಲಿ ಸೊ ಇಲ್ಲಿ ನಾವು ಫಿಸಿಕ್ಸ್ ತಗೊಂಡಿದೀವಿ 2014 ಪೇಪರ್ ಇಲ್ಲಿ ನಾವು ಟೋಟಲ್ 4 ಕ್ವೆಶ್ಚನ್ ನೋಡ್ತಾ ಇದೀವಿ ಎಲ್ಲದಕ್ಕಿಂತ ಮುಂಚೆ ಇಲ್ಲಿಂದ ಶುರು ಮಾಡೋಣ ಟ್ಯೂನ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಇಸ್ ಯೂಸ್ ಟು ಜನರೇಟ್ ಕ್ಯಾರಿಯರ್ ಫ್ರೀಕ್ವೆನ್ಸಿ ಆಫ್ 2 MHz ಫಾರ್ ದಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ದ ವ್ಯಾಲ್ಯೂ ಆಫ್ ರೂಟ್ ಎಲ್ ಸಿ ಎಸ್ ನಮಗೆ ಫಾರ್ಮುಲಾ ಗೊತ್ತೈತೆ ಎಫ್ ಈಕ್ವಲ್ ಟು ಎಫ್ ನಾಟ್ ಏನ್ ಬೇಕಾದ್ರೂ ಇಟ್ಕೊಳ್ಳಿ ಈಕ್ವಲ್ ಟು 1/2 π ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ ಅವ್ರು ಏನ್ ಕೇಳ್ತಾರೆ ಡೈರೆಕ್ಟ್ ಇದು ಕೇಳ್ತಾರೆ ಸೊ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ ಆ ಕಡೆ ಕಳಿಸಿ ಈಕ್ವಲ್ ಟು 1/2 π ಎಫ್ ಎಫ್ ನಮ್ಗೆ ಏನ್ ಕೊಟ್ಟಿದ್ದಾರೆ 2 MHz ಸೊ ಈಕ್ವಲ್ ಟು ಇಲ್ಲೇ ಬರೀರಿ 2 π ಇಂಟು ಫ್ರೀಕ್ವೆನ್ಸಿ ಎಷ್ಟು 2 × MHz ಅಂತಂದ್ರೆ 10⁶ ಸೊ 4 1/4 π ಇಂಟು 10⁶ ಇದು ನಮ್ಮ ಆನ್ಸರ್ ಆಪ್ಷನ್ ಡಿ ಪರ್ಫೆಕ್ಟ್ ಕರೆಕ್ಟ್ ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವೆಶನ್ ಈ ತರ ಫಾರ್ಮುಲಾ ಬೇಸ್ ಕ್ವೆಶನ್ ಬರ್ತಾನೆ ಇರುತ್ತೆ ಸೊ ಆ ತರ ನೀವು ಸಾಲ್ವ್ ಮಾಡ್ಬೇಕು ನೆಕ್ಸ್ಟ್ ಕ್ವೆಶನ್ ನೋಡೋಣ ಅ ಸೀರೀಸ್ ಎಲ್ಸಿಆರ್ ಸರ್ಕ್ಯೂಟ್ ಕಂಟೈನ್ಸ್ ಎಲ್ ಈಕ್ವಲ್ ಟು 5 mH 5 mH ಸಿ ಈಕ್ವಲ್ ಟು 2 μF ಅಂಡ್ ಆರ್ ಈಕ್ವಲ್ ಟು 10 Ω ಇಫ್ ಫ್ರೀಕ್ವೆನ್ಸಿ ಆಫ್ ಎಸಿ ಸೋರ್ಸಸ್ ವೇರಿಡ್ ಅಟ್ ವಾಟ್ ಫ್ರೀಕ್ವೆನ್ಸಿ ಮ್ಯಾಕ್ಸಿಮಮ್ ಪವರ್ ಇಸ್ ಡಿಸಿಪೇಟೆಡ್ ಸೊ ಏನ್ ಕೇಳ್ತಾರೆ ಒಂದು ಸೀರೀಸ್ ಎಲ್ಸಿಆರ್ ಸರ್ಕ್ಯೂಟ್ ಇದೆ ಒಂದು ರೆಸಿಸ್ಟರ್ ಒಂದು ಕೆಪಾಸಿಟರ್ ಮತ್ತೆ ಒಂದು ಇಂಡಕ್ಟರ್ ಇದಕ್ಕೆ ಅದೊಂದು ಎಸಿ ಸೋರ್ಸ್ ಫಿಟ್ ಮಾಡಿದ್ದಾರೆ ಸೊ ಇಲ್ಲಿ ಅವ್ರು ಕೊಟ್ಟಿರೋದು 10 Ω ಇದು 2 μF ಹಾಗೆ ಎಲ್ ಈಕ್ವಲ್ ಟು 5 mH ಸೊ ಎಸಿ ಸೋರ್ಸ್ ಅಂದ್ರೆ ಅದರದ್ದು ನಾವು ಕೇಳ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟ್ ಆಗ್ಬೇಕಂತಂದ್ರೆ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟ್ ಯಾವಾಗ ಆಗುತ್ತೆ ಅಟ್ ರೆಸೋನೆಂಟ್ ಫ್ರೀಕ್ವೆನ್ಸಿ ಅಂದ್ರೆ XL ಮತ್ತೆ XC ಇವಾಗ ರೆಸಿಸ್ಟರ್ ಮಾತ್ರ ಪವರ್ ಡಿಸಿಪೇಟ್ ಮಾಡುತ್ತೆ ಕೆಪಾಸಿಟರ್ ಮಾಡಲ್ಲ ಇಂಡಕ್ಟರ್ ಮಾಡಲ್ಲ ಬಿಕಾಸ್ ಅವು ಅಂದ್ರೆ ಕಾಂಪೊನೆಂಟ್ ಅವ್ರದ್ದು ಅದ್ರ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಅದ್ರದ್ದು ಇಂಪಿಡೆನ್ಸ್ ಕಂಡಿಡಿದಾಗ XL − XC ಕಾಂಪೊನೆಂಟ್ ಅದು 0 ಆಗುತ್ತೆ ಅಟ್ ರೆಸೋನೆನ್ಸ್ ಸೊ ಈ ಪಾರ್ಟ್ 0 ಆಗಿ ನಿಮ್ಗೆ ಇಂಪಿಡೆನ್ಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಇದು ಹೋಲ್ ಸ್ಕ್ವೇರ್ ಇರುತ್ತೆ ಸೊ ಈ ಪಾರ್ಟ್ 0 ಆಗಿ ನಿಮ್ಗೆ ಝೆಡ್ ಈಕ್ವಲ್ ಟು ಆರ್ ಸಿಗುತ್ತೆ ಇಂಥ ಕೇಸಲ್ಲಿ ಮಾತ್ರ ನಿಮ್ಗೆ Z/R ಅಂತಂದ್ರೆ ನಿಮ್ಗೆ ಗೊತ್ತು ಪವರ್ ಫ್ಯಾಕ್ಟರ್ ಅಂತ ಕಾಸ್ ಫೈ ಈಕ್ವಲ್ ಟು Z/R ಈಕ್ವಲ್ ಮ್ಯಾಕ್ಸಿಮಮ್ ಅವಾಗ 1 ಆಗುತ್ತೆ ಇದು ಮ್ಯಾಕ್ಸಿಮಮ್ ಪವರ್ ಫ್ಯಾಕ್ಟರ್ ಅಂದ್ರೆ ಪವರ್ ಮ್ಯಾಕ್ಸಿಮಮ್ ಇದೆ ಅಂತ ಯಾವಾಗ ಆಗುತ್ತೆ ಅದು ಈ ಕೇಸಲ್ಲಿ ಆದಾಗ ಮಾತ್ರ XL = XC ಇದು ಯಾವಾಗ ಆಗುತ್ತೆ ರೆಸೋನೆಂಟ್ ರೆಸೋನೆಂಟ್ ಫ್ರೀಕ್ವೆನ್ಸಿ ಆಲ್ರೆಡಿ ನಾವು ಫಾರ್ಮುಲಾ ಆಲ್ರೆಡಿ ನೋಡಿದೀವಿ ಸೇಮ್ ಫಾರ್ಮುಲಾನೇ ಬರುತ್ತೆ ಸೊ F0 = 1/2 π ಸ್ಕ್ವೇರ್ ರೂಟ್ ಎಲ್ ಸಿ ಅವ್ರ ಎಲ್ ಮತ್ತೆ ಸಿ ಕೊಟ್ಟಿದಾರ್ ವ್ಯಾಲ್ಯೂಸ್ ಆರ್ ದು ಏನು ಈ ಸತಿ ಬೇಕಾಗಿಲ್ಲ ಸುಮ್ನೆ ಎಕ್ಸ್ಟ್ರಾ ಅದು 2π ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಮತ್ತೆ ಸಿ ಮಲ್ಟಿಪ್ಲೈ ಮಾಡಿ 5 × 2 ಫಸ್ಟ್ 10 × mH·μ ಸೊ mH·μ ಎಷ್ಟಾಗುತ್ತೆ ಮಿಲಿ ಅಂತಂದ್ರೆ 10⁻³ ಮೈಕ್ರೋ ಅಂತಂದ್ರೆ 10⁻⁶ ಸೊ ಟೋಟಲ್ 10⁻⁵ ಅಲ್ಲ ಸೊ 10⁻³ ಪ್ಲಸ್ 10⁻⁶ ಸೊ 10⁻⁹ 10⁻⁹ ಇನ್ನೊಂದು 10 × ಆಗಿದೆ ಸೊ 10⁻⁸ ಟೋಟಲ್ ಅದಕ್ಕೆ ಸ್ಕ್ವೇರ್ ರೂಟ್ ಹಾಕಿದೆ ಸೊ ಅದು 10⁻⁴ ಆಗಿ ಆಚೆ ಬರುತ್ತೆ 10⁻⁴ ಮೇಲೆ ಹಾಕಿ 10⁻⁴ ಅಂದ್ರೆ 10,000 10,000 / 2π 2 ಮತ್ತೆ ಕ್ಯಾನ್ಸಲ್ ಮಾಡಿ 5,000 ಸೊ 5,000 / π ಆನ್ಸರ್ ಎಲ್ಲಿದೆ ನೋಡಿ 5 × 10³ ಅಂದ್ರೆ 5,000 / π ಆಪ್ಷನ್ ಡಿ ಪರ್ಫೆಕ್ಟ್ ಆಗಿ ಕರೆಕ್ಟ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ತುಂಬಾ ಸಿಂಪಲ್ ಇವೆಲ್ಲ ಏನ್ ಹೇಳ್ತಾ ಇದಾರೆ 2 resistors 2 Ω and 6 Ω ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ದಿಸ್ ಕಾಂಬಿನೇಷನ್ ಇಸ್ ಕನೆಕ್ಟೆಡ್ ಟು ಅ ಬ್ಯಾಟರಿ ಆಫ್ EMF 2 V ಅಂಡ್ ಆರ್ ಅಂತಂದ್ರೆ ಸ್ಮಾಲ್ ಆರ್ ಅಂತಂದ್ರೆ ಇಂಟರ್ನಲ್ ಅಂದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಬ್ಯಾಟರಿ ಇದೆ ಕರೆಂಟ್ ಬಂತದ ಬ್ಯಾಟರಿ ಅವ್ರು ಏನ್ ಕೊಡ್ತಾ ಇದಾರೆ 2 resistors ಪ್ಯಾರಲಲ್ ಇದೆ 2 Ω ಮತ್ತೆ 6 Ω ಪ್ಯಾರಲಲ್ ಕನೆಕ್ಟ್ ಮಾಡಿ ಅದಕ್ಕೊಂದು ಬ್ಯಾಟರಿ ಕನೆಕ್ಟ್ ಆಗಿದೆ ಈ ತರ ಇಲ್ಲಿ ಒಂದು ಅದರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಇದು 0.5 Ω ಇದು 2 V ಇದು 2 Ω ಇದು 6 Ω ಇಂಟರ್ಚೇಂಜ್ ಬೇಕಾದ್ರೆ ಮಾಡಿ ಏನು ಡಿಫ್ರೆನ್ಸ್ ಆಗಲ್ಲ ತುಂಬಾ ಕೆಟ್ಟದಾಗ ಬರ್ದಿನ ಸರ್ಕ್ಯೂಟ್ ಬಟ್ ಸಾಕಾಗುತ್ತೆ ಬೇಗ ಬೇಗ ಮಾಡಕ್ಕೆ ನಮ್ಗೆ ಇಷ್ಟೇ ಸಾಕು ಏನು ಇಲ್ಲ ನಮ್ಗೆ ಕರೆಂಟ್ ಬೇಕು I = ನಮ್ಗೆ ಏನ್ ಬೇಕು ಟೋಟಲ್ ವೋಲ್ಟೇಜ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಹಾಕಿ ಇನ್ನೇನು ಇಲ್ಲ ಟೋಟಲ್ ವೋಲ್ಟೇಜ್ ಎಷ್ಟು 2 / ಟೋಟಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ 6 ಮತ್ತೆ 2 ಪ್ಯಾರಲಲ್ ಕಾಂಬಿನೇಷನ್ ಎಷ್ಟು 6 × 2 / 6+2 6 × 2 ಅಂತಂದ್ರೆ 12 / 6+2 ಅಂತಂದ್ರೆ 8 ಸೊ 12/8 ಪ್ಲಸ್ ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ನೀವು ಸೀರೀಸ್ ಅಲ್ಲಿ ಆಗುತ್ತೆ ಇದೆಲ್ಲ ಸೇರಿಸಿ ಒಂದು ಆರ್ ಈಕ್ವಲೆಂಟ್ ಆಗುತ್ತೆ ಆರ್ ಈಕ್ವಲೆಂಟ್ ಇದು ಪ್ಲಸ್ ಇದು ಫೈನಲ್ ಆರ್ ಎಫೆಕ್ಟಿವ್ ಅಂತ ಬೇಕಾದ್ರೆ ಅನ್ಕೊಳ್ಳಿ ಪ್ಲಸ್ 0.5 ಆಡ್ ಮಾಡಿ ಸೊ ನಮ್ಗೆ ಏನ್ ಸಿಕ್ಕಿದ್ರೆ 12 / 8 ಸಿಕ್ಕಿತ್ತು 2 / 12 / 8 ಪ್ಲಸ್ 1/2 ಇಷ್ಟು ನೀವು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ 12/8 ಅಂತಂದ್ರೆ 4 2s 4 3s ಸೊ 3/2 + 1/2 ಅಂದ್ರೆ 4/2 4/2 ಅಂದ್ರೆ 2 2 ಕ್ಯಾನ್ಸಲ್ ಆಗಿ ಫೈನಲ್ ಆನ್ಸರ್ 1 ಸೊ ಆನ್ಸರ್ ಆಪ್ಷನ್ ಡಿ 1 A ನಿಮಗೆ ಸಿಗುತ್ತೆ ಅಷ್ಟೇ ಇನ್ನೇನಿಲ್ಲ ಓಮ್ಸ್ ಅಷ್ಟೇ ಇದು ಇನ್ನೇನು ಬೇಸಿಕ್ ಅಪ್ಲಿಕೇಶನ್ ಟೋಟಲ್ ವೋಲ್ಟೇಜ್ ಡಿವೈಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಸರ್ಕ್ಯೂಟ್ ಗಿವ್ಸ್ ದ ಟೋಟಲ್ ಕರೆಂಟ್ ಫ್ಲೋಯಿಂಗ್ ಫ್ರಮ್ ದ ಬ್ಯಾಟರಿ ಅಷ್ಟೇ ಇನ್ನೇನಿಲ್ಲ ಲಾಸ್ಟ್ ಕ್ವೆಶನ್ ನೋಡೋಣ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ 2 resistors
connected in series is 6 ohms and their parallel equivalence is 4 by 3 ohms. Values of resistance. So, my double question kottidare KCT alli avaru en kottidare series alli 6 ohms anta. Series alli adu two resistors idu antadre R1 plus R2 agutte. R1 plus R2 L6 agutte nodkoli. 4 plus 6 10 tappu. ಇದು ಬೇಡ ಎ ಪ್ಲಸ್ ಒನ್ ನೈನ್ ತಪ್ಪು ಫೋರ್ ಪ್ಲಸ್ ಟು ಸಿಕ್ಸ್ ಆಗ್ಬೋದು ಸಿಕ್ಸ್ ಪ್ಲಸ್ ಟು ಏಟ್ ತಪ್ಪು ಸೊ ಆಪ್ಷನ್ ಸಿ ಒಂದೇ ಕರೆಕ್ಟ್ ಇದು ನಾವು ಚೆಕ್ ಮಾಡೋದು ಬೇಕಾಗಿಲ್ಲ ಏನು ಎಕ್ಸ್ಪ್ಲನೇಷನ್ ಇಲ್ಲ ಏನೂ ಇಲ್ಲ ಇದಕ್ಕೆ ಬೇಸಿಕ್ ಸುಮ್ಮನೆ ಕೇಳಿದ್ದಾರೆ ಸೊ ಇಷ್ಟೇ ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಈ ವಿಡಿಯೋ ನೋಡೋದಕ್ಕೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಲಿ ಬೆಲ್ ಐಕನ್ ಒತ್ತಿ ಸೊ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು